ಮೂವಿಯ ಮೊದಲ ಸೀನಲ್ಲಿ ಒಂದು ಹುಡುಗಿ ಕ್ಯಾಮ್ರಾದ ಮುಂದೆ ಬರ್ತಾಳೆ. ನಂತರ ಆಕೆ ಒಂದು ಬ್ಲೇಡ್ ಕಟರ್ನಿಂದ ತನ್ನ ಕೆನ್ನೆಯ ಚರ್ಮವನ್ನು ಪೂರ್ತಿಯಾಗಿ ಕೊಯ್ದು ಹಾಕ್ತಾಳೆ. ಇಂತಹ ಭಯಾನಕವಾದ ವಿಡಿಯೋವನ್ನು ನೋಡಿದ ಎಲಿನ್ ಎಂಬಾಕೆ ಜೋರಾಗಿ ಕಿರುಚಾಡಿಕೊಂಡು ಕೆಳಗೆ ಬೀಳ್ತಾಳೆ. ಅವಳ ಜೊತೆ ಇರುವವರೆಲ್ಲ ಅವಳಿಗೆ ಸಮಾಧಾನ ಮಾಡಿದರು, ಆಕೆ ಸುಮ್ಮನಾಗಲ್ಲ. ಅಲ್ಲಿಯೇ ಇದ್ದ ಲೈರಾ ಎಂಬಾಕೆ ಅವಳನ್ನು ನೋಡುತ್ತಿರುತ್ತಾಳೆ. ಈ ಘಟನೆಯಾದ ದಿನದಿಂದ ವಿಡಿಯೋ ನೋಡಿ ಕಿರುಚಾಡಿದ್ದ ಎಲಿನ್ ಕಂಪನಿಗೆ ಬರೋದೇ ಇಲ್ಲ. ಅವಳ ಬಗ್ಗೆ ಎಲ್ಲ ವರ್ಕರ್ಗಳು ಮಾತಾಡುತ್ತಿರುತ್ತಾರೆ. ಅವರ ಮಾತಿನಿಂದ ನಮಗೆ ಗೊತ್ತಾಗೋದೇನೆಂದರೆ ಎಲಿನ್ನ ಫ್ರೆಂಡ್ ಈ ಲೈರಾ ಎಂದು. ಮರುದಿನ ಆಫೀಸ್ ಎಂದಿನಂತೆ ಶುರುವಾಗುತ್ತೆ. ಸೆಕ್ಯೂರಿಟಿ ಗಾರ್ಡ್ ಸಿಸಿ ಕ್ಯಾಮ್ರಾದ ಮೂಲಕ ಎಲ್ಲರನ್ನ ವಾಚ್ ಮಾಡುತ್ತಿರುತ್ತಾನೆ. ಲೈರಾ ಕೂಡ ಕೆಲಸಕ್ಕೆ ಬರ್ತಾಳೆ. ಸ್ನೇಹಿತರೆ, ಲೈರಾ ಕಂಟೆಂಟ್ ಮಾಡರೇಟರ್ ಆಗಿರ್ತಾಳೆ. ಇವಳಷ್ಟೇ ಅಲ್ಲ, ಇಲ್ಲಿರುವವರೆಲ್ಲ ಇದೇ ಕೆಲಸ ಮಾಡೋದು. ಈ ಕೆಲಸದಿಂದ ಎಲ್ಲರ ಮೆಂಟಲ್ ಪ್ರೆಷರ್ ಹೆಚ್ಚಾಗುತ್ತೆ, ಮೆಂಟಲ್ ಹೆಲ್ತ್ ಹಾಳಾಗುತ್ತೆ. ಅಷ್ಟಕ್ಕೂ ಇವರ ಕೆಲಸ ಏನೆಂದರೆ ಇಂಟರ್ನೆಟ್ನಲ್ಲಿ ಅಪ್ಲೋಡ್ ಆಗೋ ವಿಡಿಯೋಗಳನ್ನು ಬೇರೆ ಬೇರೆ ಪ್ಲಾಟ್ಫಾರ್ಮ್ನಲ್ಲಿ ಪ್ಲೇ ಆಗಬೇಕೋ ಬೇಡವೋ ಎಂದು ನಿರ್ಧಾರ ಮಾಡೋದು. ಹೀಗೆ ಇಂಟರ್ನೆಟ್ನಲ್ಲಿ ಸಾವಿರಾರು ವಿಡಿಯೋಗಳು ಅಪ್ಲೋಡ್ ಆಗುತ್ತೆ. ಮರ್ಡರ್, ಅನಿಮಲ್ ಕ್ರುಯಾಲ್ಟಿ, ಹರಾಸ್ಮೆಂಟ್, ಡಾರ್ಕ್ ವೆಬ್ನ ವೈಲೆಂಟ್ ವಿಡಿಯೋಗಳೆಲ್ಲ ಬರುತ್ತಿರುತ್ತೆ. ನಾನೇಳಲು ಕೂಡ ಕಷ್ಟವಾಗುವಂತಹ ವಿಡಿಯೋಗಳನ್ನು ಇವರು ಚೆಕ್ ಮಾಡಿ ಡಿಲೀಟ್ ಮಾಡಬೇಕು. ಅದಕ್ಕಾಗಿ ಇವರು ಆ ವಿಡಿಯೋಗಳನ್ನು ನೋಡಬೇಕು. ಪ್ರತಿದಿನ ಡಿಸ್ಟರ್ಬಿಂಗ್ ವಿಡಿಯೋಗಳನ್ನು ನೋಡಿ ನೋಡಿ ಎಲ್ಲರ ಮನಸ್ಸು ಹಾಳಾಗಿರುತ್ತೆ. ಕೆಲವೊಂದು ಬಾರಿ ಆ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಲಾಗದೆ ರಿಮೂವ್ ಮಾಡೋ ಬದಲು ಅಪ್ರೂವ್ ಮಾಡ್ತಾರೆ. ಅದೇ ರೀತಿ ಲೈರಾ ಮೂರು ಡಿಸ್ಟರ್ಬಿಂಗ್ ವಿಡಿಯೋಗಳನ್ನು ರಿಮೂವ್ ಮಾಡೋ ಬದಲು ಅಪ್ರೂವ್ ಮಾಡಿದ್ದ ಕಾರಣ ಅವಳ ಬಾಸ್ ಸೈಮನ್ ಲೈರಾನನ್ನು ಕರೆಸಿ ಮಾತಾಡ್ತಾನೆ. ಲೈರಾ ಅವನ ಬಳಿ ಸಾರಿ ಕೇಳುವಾಗ ಅವಳ ಕೈ ಶೇಕ್ ಆಗುತ್ತಿರುತ್ತೆ. ಅದಕ್ಕೆ ಕಾರಣ ಲೈರಾ ಅವಳಿಗೇನೇ ಗೊತ್ತಿಲ್ಲದಂತೆ ಒಂದು ಡ್ರಗ್ಗೆ ಅಡಿಕ್ಟ್ ಆಗಿರ್ತಾಳೆ. ಆ ಡ್ರಗ್ಗನ್ನು ಕೊಡೋದು ಬೇರಾರು ಅಲ್ಲ, ಅವಳ ಬಾಸೇ ಆಗಿರ್ತಾನೆ. ಸ್ನೇಹಿತರೆ, ಈ ಕೆಲಸ ಮೆಂಟಲ್ ಹೆಲ್ತ್ ಮೇಲೆ ತುಂಬ ಪ್ರಭಾವ ಬೀರೋ ಕಾರಣ ಆತ ಆ್ಯಂಟಿ ಡಿಪ್ರೆಷನ್ ಪಿಲ್ಸ್ ಎಂಬ ಹೆಸರಿನಲ್ಲಿ ಮತ್ತೊಂದು ಡ್ರಗ್ಗನ್ನು ತನ್ನ ವರ್ಕರ್ಗಳಿಗೆ ಕೊಡುತ್ತಿರುತ್ತಾನೆ, ಏಕೆಂದರೆ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಲಿ ಎಂದು. ಆಗ ಲೈರಾ ಪುನಃ ತಾನೇ ಕೇಳಿ ಆ ಪಿಲ್ಸ್ಗಳನ್ನು ಅವನಿಂದ ತಗೋತಾಳೆ. ಅದಿಲ್ಲ ಅಂದರೆ ಲೈರಾಗೆ ಕೆಲಸ ಮಾಡಲು ಆಗೋದೇ ಇಲ್ಲ. ಅತಿ ಹೆಚ್ಚಾಗಿ ಲೈರಾ ನೈಟ್ ಶಿಫ್ಟ್ ಕೆಲಸವನ್ನೇ ಮಾಡೋದು. ಅವಳಿಗೆ ದುಡ್ಡು ತುಂಬ ಮುಖ್ಯವಾಗಿರುತ್ತೆ. ಹೀಗೆ ಲಾಗಿನ್ ಆಗೋ ಲೈರಾಗೆ ಬರೋ ಮೊದಲ ವಿಡಿಯೋನೇ ಒಂದು ಜಾಗದಲ್ಲಿ ಅನಾಥವಾಗಿರೋ ಡೆಡ್ ಬಾಡಿ. ಹೀಗೆ ತುಂಬ ವೈಲೆಂಟ್ ಅನ್ನಿಸೋ ವಿಡಿಯೋಗಳನ್ನೆಲ್ಲ ಲೈರಾ ಡಿಲೀಟ್ ಮಾಡಿಕೊಂಡು ಬರ್ತಾಳೆ. ನಂತರ ಒಂದು ಮೀಟಿಂಗ್ ನಡೆಯುತ್ತೆ. ಎಲಿನ್ ಆಫೀಸ್ಗೆ ಬರುತ್ತಿಲ್ಲ ಎಂಬ ವಿಷಯ ಕೂಡ ಅಲ್ಲಿ ಚರ್ಚೆಯಾಗುತ್ತೆ. ನಂತರ ರೆಸ್ಟ್ ಏರಿಯಾದಲ್ಲಿ ವರ್ಕರ್ಸ್ ಎಲ್ಲ ಕಾಲ ಕಳೆದು ಕೆಲಸವನ್ನು ಪುನಃ ಶುರು ಮಾಡ್ತಾರೆ. ಒಂದು ಬೆಕ್ಕನ್ನು ಜೀವಂತವಾಗಿ ಸುಡಲು ಮುಂದಾಗಿರೋ ವ್ಯಕ್ತಿಯ ವಿಡಿಯೋವನ್ನು ಡಿಲೀಟ್ ಮಾಡಿ ಆ ದಿನದ ಕೆಲಸವನ್ನು ಲೈರಾ ಮುಗಿಸ್ತಾಳೆ. ವಾಶ್ರೂಮ್ಗೆ ಹೋಗಿ ಆ ಪಿಲ್ಸ್ಗಳನ್ನು ತಗೋತಾಳೆ. ಒಂದು ಹುಡುಗಿ ಅಲ್ಲೇ ಇರೋದು ನಮಗೆ ಕಾಣುತ್ತೆ. ಆದರೆ ಲೈರಾ ಆಕೆಯನ್ನು ಗಮನಿಸೋದೇ ಇಲ್ಲ. ನಂತರ ಕಂಪನಿಯ ಹೊರಗಿರೋ ಸ್ಟೋರ್ಗೆ ಹೋಗ್ತಾಳೆ. ಅಲ್ಲಿರುವಾಗ ಲೈರಾ ಬಳಿ ಜೇಸ್ ಎಂಬ ವ್ಯಕ್ತಿ ಬರ್ತಾನೆ. ಈತ ಲೈರಾ ಕೆಲಸ ಮಾಡೋ ಮೇಲಿನ ಫ್ಲೋರ್ನಲ್ಲಿರೋ ಐಟಿ ಕಂಪನಿಯ ವರ್ಕರ್ ಆಗಿರ್ತಾನೆ. ಈ ಜೇಸ್ ಲೈರಾನನ್ನು ಇಷ್ಟಪಡುತ್ತಿರುತ್ತಾನೆ. ಅವಳನ್ನು ಮಾತನಾಡಿಸಲು ಪ್ರಯತ್ನ ಪಡ್ತಾನೆ. ಹೀಗೆ ಅವರು ಮಾತಾಡುವಾಗ ಒಂದು ಶಬ್ದ ಕೇಳುತ್ತೆ. ಜನರೆಲ್ಲ ಏನೆಂದು ಓಡೋಗ್ತಾರೆ. ಆಗ ಲೈರಾಗೆ ಗೊತ್ತಾಗುತ್ತೆ ಯಾರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು. ಜೇಸ್ ಸೇರಿ ಎಲ್ಲರೂ ಅದನ್ನು ವಿಡಿಯೋ ಮಾಡ್ತಾರೆ. ಅದ್ಯಾರೆಂದು ಲೈರಾ ನೋಡಿದಾಗ ಗೊತ್ತಾಗುತ್ತೆ ಆಕೆ ಲೈರಾಳ ಫ್ರೆಂಡೇ ಆದ ಎಲಿನ್. ನಾವು ಫಸ್ಟ್ ಸೀನ್ನಲ್ಲಿ ನೋಡಿದ್ದು ಇವಳನ್ನೇ. ಎಲಿನ್ ತನ್ನ ಕಂಪನಿಯ ಬಿಲ್ಡಿಂಗ್ನಿಂದಲೇ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರ್ತಾಳೆ. ಸಾಯೋದಕ್ಕಿಂತ ಮುಂಚೆ ಎಲಿನ್ ಲೈರಾಳನ್ನು ಫಾಲೋ ಮಾಡುತ್ತಿದ್ದಳು ಎಂದು ನಮಗೆ CCTV ಫೂಟೇಜ್ನಿಂದ ಗೊತ್ತಾಗುತ್ತೆ. ನಾವು ವಾಶ್ರೂಮ್ನಲ್ಲಿ ನೋಡಿದ ಹುಡುಗಿಯು ಎಲಿನ್ನೇ ಆಗಿರ್ತಾಳೆ. ಮರುದಿನ ಎಲಿನ್ನ ಸಾವಿನ ಬಗ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ. ವರ್ಕರ್ಗಳನ್ನೆಲ್ಲ ವಿಚಾರಣೆ ಮಾಡಲು ಇನ್ವೆಸ್ಟಿಗೇಟ್ ಆಫೀಸರ್ಸ್ ಬರ್ತಾರೆ. ಎಲ್ಲರ ಜೊತೆಯೂ ಮಾತಾಡ್ತಾರೆ. ಲೈರಾ ಎಲಿನ್ನ ಫ್ರೆಂಡ್ ಎಂದು ತಿಳಿದು ಈ ಕೇಸ್ನಲ್ಲಿ ನಿನ್ನ ಸಹಾಯ ಏನಾದರೂ ಸಿಗುತ್ತಾ ಎಂದಾಗ ಲೈರಾ ಸಹಾಯ ಮಾಡಲು ಆಗಲ್ಲ ಎಂದು ಹೇಳ್ತಾಳೆ. ಏಕೆಂದರೆ ಲೈರಾ ಸೆಲ್ಫಿಶ್ ಹುಡುಗಿಯಾಗಿರ್ತಾಳೆ. ಯಾರಿಗೂ ಸಹಾಯ ಮಾಡದೆ ತಾನಾಯಿತು ತನ್ನ ಕೆಲಸ ಆಯಿತು ಎನ್ನೋ ಹುಡುಗಿ. ಹಾಗಾಗಿ ಇನ್ವೆಸ್ಟಿಗೇಟರ್ಸ್ ಎಲಿನ್ನ ಕೇಸನ್ನು ಸೂಸೈಡೆ ಎಂದು ಕ್ಲೋಸ್ ಮಾಡ್ತಾರೆ. ನಂತರ ಲೈರಾ ಸ್ಟೋರ್ನಲ್ಲಿರುವಾಗ ಅವಳಿಗೆ CCTVಯಲ್ಲಿ ಎಲಿನ್ ಕಾಣ್ತಾಳೆ. ಆಗ ಶಾಕ್ ಆದ ಲೈರಾ ಚೆಕ್ ಮಾಡಿದಾಗ ಅಲ್ಯಾರೂ ಇರೋದಿಲ್ಲ.
ಇತ್ತ ವರ್ಕರ್ಸ್ ಎಲಿನ್ನ ಸಾವಿನ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತಾಡುತ್ತಿರುತ್ತಾರೆ. ಸತ್ತವಳ ಬಗ್ಗೆ ಈ ರೀತಿ ಮಾತಾಡುತ್ತಿರೋದು ಲೈರಾಗೆ ಸ್ವಲ್ಪವೂ ಇಷ್ಟವಾಗಲ್ಲ. ಆಗ ನಮಗೆ ಒಂದು ಫ್ಲ್ಯಾಶ್ ಬ್ಯಾಕ್ ಅನ್ನು ತೋರಿಸ್ತಾರೆ, ಅದುವೇ ಲೈರಾ ಹಾಗೂ ಎಲಿನ್ ಒಟ್ಟಿಗೆ ಮಾತಾಡುತ್ತಿರೋದು. ಇದರಿಂದ ನಮಗೆ ಇವರಿಬ್ಬರು ಫ್ರೆಂಡ್ಸ್ ಆಗಿದ್ದರು ಎಂದು ಕನ್ಫರ್ಮ್ ಆಗುತ್ತೆ. ನಂತರ ಲೈರಾ ಕೆಲಸ ಶುರು ಮಾಡ್ತಾಳೆ, ಬಂದ ಕ್ರೀಪಿ ವಿಡಿಯೋಗಳಿಂದ ಡಿಸ್ಟರ್ಬ್ ಆಗ್ತಾಳೆ. ಮತ್ತೊಬ್ಬಳು ಹುಡುಗಿ ಅದೇ ರೀತಿಯ ಒಂದು ವೈಲೆಂಟ್ ವಿಡಿಯೋವನ್ನು ನೋಡಿ ಜೋರಾಗಿ ಕಿರುಚುತ್ತಾ ಅಲ್ಲಿಂದ ಹೊರಗೋಗ್ತಾಳೆ. ಇದರಿಂದೆಲ್ಲ ಅಪ್ಸೆಟ್ ಆದ ಲೈರಾ ಟೆರಸ್ನಲ್ಲಿರುವಾಗ ಅಲ್ಲಿಗೆ ಜೇಸ್ ಬರ್ತಾನೆ. ಇಬ್ಬರು ತುಂಬ ಹೊತ್ತು ಮಾತಾಡ್ತಾರೆ. ಆಗ ಲೈರಾ ತನ್ನ ಜೀವನದಲ್ಲಿ ಆದ ಒಂದು ಕೆಟ್ಟ ಘಟನೆಯ ಬಗ್ಗೆ ಅವನಿಗೆ ಹೀಗೆ ಹೇಳ್ತಾಳೆ. ನಮ್ಮ ಕಡೆ ಒಂದು ನಂಬಿಕೆ ಇದೆ, ಅದೇನೆಂದರೆ ಯಾವ ಮನೆಯಲ್ಲಿ ನಾಯಿ ಒಂದೇ ಸಮನೆ ಬೊಗಳುತ್ತಿರುತ್ತೆ ಆ ಮನೆಯಲ್ಲಿ ಯಾರದಾದರೂ ಸಾವಾಗುತ್ತೆ. ಆ ಮೂಢನಂಬಿಕೆ ನನ್ನ ತಂದೆಗೆ ಜಾಸ್ತಿ ಇತ್ತು. ಆಗ ಅವರು ನಾವು ಸಾಕಿದ್ದ ನಾಯಿಯನ್ನೇ ತುಂಬ ಭೀಕರವಾಗಿ ಸಾಯಿಸಿದರು ಎಂದು ಹೇಳ್ತಾಳೆ. ಈ ಘಟನೆಯನ್ನು ಅದೇ ಟೆರೆಸ್ನ ಮೇಲೆ ಎಲಿನ್ಗೂ ಲೈರಾ ಒಂದು ದಿನ ಹೇಳಿರ್ತಾಳೆ. ಎಲಿನ್ಗೂ ಗೊತ್ತಿರುತ್ತೆ ಲೈರಾ ಒಬ್ಬಳು ಸೆಲ್ಫಿಶ್ ಹುಡುಗಿ ಎಂದು. ಇತ್ತ ಪ್ರೆಸೆಂಟ್ನಲ್ಲಿ ಲೈರಾ ಜೇಸ್ನ ಜೊತೆ ಒಂದು ಪಾರ್ಟಿಯಲ್ಲಿರ್ತಾಳೆ. ಅಲ್ಲಿಯೂ ಅವಳಿಗೆ ಎಲಿನ್ನ ಆತ್ಮ ಕಾಣುತ್ತೆ. ಅದರಿಂದ ಅತಿಯಾಗಿ ಹೆದರಿದ್ದ ಲೈರಾ ವಾಶ್ರೂಮ್ಗೆ ಹೋಗಿ ಅಳಲು ಶುರು ಮಾಡ್ತಾಳೆ. ಅವಳು ಆ ದಿನದಲ್ಲಿ ನೋಡಿದ್ದ ಎಲ್ಲ ಡಿಸ್ಟರ್ಬಿಂಗ್ ವಿಡಿಯೋಗಳು ನೆನಪಿಗೆ ಬಂದು ಅವಳ ಭಯವನ್ನು ಇನ್ನೂ ಹೆಚ್ಚು ಮಾಡುತ್ತೆ. ಹಾಗೆ ಲೈರಾಗೆ ಮತ್ತೊಂದು ಘಟನೆ ನೆನಪಿಗೆ ಬರುತ್ತೆ, ಅದುವೇ ಅವಳ ತಂದೆ ನಾಯಿಯನ್ನು ಕೊಂದ ಘಟನೆ. ಆದರೆ ನಮಗೆ ಆ ನಾಯಿಯ ಜಾಗದಲ್ಲಿ ಒಬ್ಬಳು ಮಹಿಳೆಯನ್ನು ತೋರಿಸಲಾಗುತ್ತೆ. ಇದರಿಂದ ನಮಗೆ ಗೊತ್ತಾಗೋದೇನೆಂದರೆ ಲೈರಾ ತಂದೆ ಕೊಂದಿರೋದು ನಾಯಿಯನ್ನಲ್ಲ, ಒಬ್ಬಳು ಮಹಿಳೆಯನ್ನ. ಆ ಮಹಿಳೆ ಲೈರಾಳ ತಾಯಿಯೇ ಆಗಿರ್ತಾಳೆ. ಆದರೆ ಲೈರಾ ಆ ಸಾವನ್ನು ಒಪ್ಪಿಕೊಳ್ಳದೆ ನನ್ನ ತಂದೆ ಕೊಂದಿದ್ದು ನನ್ನ ತಾಯಿಯನ್ನಲ್ಲ ನಮ್ಮ ಮನೆಯಲ್ಲಿದ್ದ ನಾಯಿಯನ್ನೇ ಎಂದು ನಂಬಿಕೊಂಡೇ ಬದುಕುತ್ತಿರುತ್ತಾಳೆ. ಮರುದಿನ ಕೆಲಸಕ್ಕೆ ಕೂರ್ತಾಳೆ. ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆದ ವಿಡಿಯೋ ನೋಡಿ ಅದನ್ನು ಡಿಲೀಟ್ ಮಾಡದೆ ಇಗ್ನೋರ್ ಮಾಡ್ತಾಳೆ. ಸ್ನೇಹಿತರೆ, ಈ ವಿಡಿಯೋ ತುಂಬ ಇಂಪಾರ್ಟೆಂಟ್, ಹೇಗೆ ಎಂದು ನಮಗೆ ಮುಂದೆ ಗೊತ್ತಾಗುತ್ತೆ. ಹೀಗೆ ಅದು ನೈಟ್ ಶಿಫ್ಟ್ ಕೆಲಸ ಆಗಿರೋದ್ರಿಂದ ಅಲ್ಲಿ ಯಾವ ವರ್ಕರ್ಸ್ ಕೂಡ ಇರೋದಿಲ್ಲ. ಹೀಗಿರುವಾಗ ಒಂದು ಐಡಿಯಿಂದ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಅದನ್ನು ನೋಡಿದ ಲೈರಾಗೆ ಶಾಕ್ ಆಗುತ್ತೆ. ಆ ವಿಡಿಯೋ ಯಾವುದೆಂದರೆ ಲೈರಾಳ ಫ್ರೆಂಡ್ ಆದ ಎಲಿನ್ನ ಆತ್ಮಹತ್ಯೆಯ ವಿಡಿಯೋ. ಅದರಲ್ಲಿ ತಪ್ಪೆಲ್ಲ ನಿನ್ನದೇ ಎಂದು ಹೇಳುತ್ತಾ ಎಲಿನ್ ಬಿಲ್ಡಿಂಗ್ನಿಂದ ಕೆಳಗೆ ಬಿದ್ದು ಸತ್ತು ಹೋಗ್ತಾಳೆ. ಅದನ್ನು ನೋಡಿದ ಲೈರಾಗೆ ತುಂಬ ಭಯವಾಗಿ ತನ್ನ ಬಾಸ್ ಸೈಮನನ್ನು ಕರೆಸಿ ಆ ವಿಡಿಯೋವನ್ನು ತೋರಿಸ್ತಾಳೆ. ಅದನ್ನು ನೋಡಿದ ಆತನಿಗೂ ತುಂಬ ಶಾಕ್ ಆಗಿ ಅದನ್ನು ಡಿಲೀಟ್ ಮಾಡಿಸ್ತಾನೆ. ಅವನಿಗೆ ತನ್ನ ಕಂಪನಿಯ ರೆಪ್ಯುಟೇಷನ್ ತುಂಬ ಮುಖ್ಯವಾಗಿರುತ್ತೆ. ಹೀಗಿರುವಾಗ ಮತ್ತೊಂದು ವಿಡಿಯೋ ಅದೇ ಐಡಿಯಿಂದ ಅಪ್ಲೋಡ್ ಆಗುತ್ತೆ. ಆ ವಿಡಿಯೋಯಿಂದ ಗೊತ್ತಾಗುತ್ತೆ ಆಫೀಸ್ನ ಒಳಗೆ ಯಾರೋ ಬಂದಿದ್ದಾರೆ ಎಂದು. ಆಗ ಸೈಮನ್ ಸೆಕ್ಯೂರಿಟಿ ಗಾರ್ಡ್ಗೆ ಕಾಲ್ ಮಾಡಿ ಚೆಕ್ ಮಾಡಲು ಹೇಳ್ತಾನೆ. ಆಗ ಲೈರಾಗೆ ಏನೋ ನೆನಪಾಗಿ ಜೇಸ್ಗೆ ಕಾಲ್ ಮಾಡ್ತಾಳೆ. ಜೇಸ್, ಎಲಿನ್ ಆತ್ಮಹತ್ಯೆ ಮಾಡಿಕೊಂಡಾಗ ನೀನವಳ ವಿಡಿಯೋ ಮಾಡುತ್ತಿದ್ದೆ, ಅದು ಈಗಲೂ ನಿನ್ನ ಬಳಿ ಇದ್ದರೆ ಕೂಡಲೇ ಅದನ್ನು ಸೆಂಡ್ ಮಾಡು ಎಂದು ಹೇಳ್ತಾಳೆ. ಆಗ ಜೇಸ್ ಆ ವಿಡಿಯೋವನ್ನು ಕಳಿಸ್ತಾನೆ. ಅದನ್ನು ಚೆಕ್ ಮಾಡಿದಾಗ ಸತ್ತ ಎಲಿನ್ ಬಳಿ ಒಬ್ಬ ವ್ಯಕ್ತಿ ಬರ್ತಾನೆ. ಆತ ಅವಳ ಫೋನನ್ನು ಕದ್ದುಕೊಂಡು ಹೋಗ್ತಾನೆ. ಆಗ ಲೈರಾ ಯೋಚನೆ ಮಾಡ್ತಾಳೆ ಈ ವ್ಯಕ್ತಿಯೇ ಈ ವಿಡಿಯೋಗಳನ್ನು ಸೆಂಡ್ ಮಾಡುತ್ತಿರೋದು ಎಂದು. ಆಗ ಲೈರಾಗೆ ಮತ್ತೊಂದು ವಿಡಿಯೋ ನೆನಪಿಗೆ ಬಂದು ಕೂಡಲೇ ಅದನ್ನು ಚೆಕ್ ಮಾಡ್ತಾಳೆ. ಆ ವಿಡಿಯೋ ಯಾರದೆಂದರೆ ಅವಳೆ ಅಪ್ರೂವ್ ಮಾಡಿದ್ದ ಒಬ್ಬ ವ್ಯಕ್ತಿಯ ಆಕ್ಸಿಡೆಂಟ್ ವಿಡಿಯೋ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗುತ್ತೆ ಆಕ್ಸಿಡೆಂಟ್ನಿಂದ ಸತ್ತ ವ್ಯಕ್ತಿಯೇ ಎಲಿನ್ ಫೋನನ್ನು ಕದ್ದವನು ಎಂದು. ಫೋನನ್ನು ಕದ್ದ ದಿನದಲ್ಲೇ ಆತ ಸತ್ತಿರ್ತಾನೆ. ಈತ ಸತ್ತಿದ್ದಾನೆ ಎಂದರೆ ಎಲಿನ್ ಫೋನ್ ಯಾರಿಗೆ ಸಿಕ್ಕಿದೆ, ಈ ವಿಡಿಯೋಗಳನ್ನು ಕಳಿಸುತ್ತಿರೋದು ಯಾರು ಎಂದು ಲೈರಾ ಯೋಚನೆ ಮಾಡ್ತಾಳೆ. ಆಗ ಆಕೆ ಆ ಆಕ್ಸಿಡೆಂಟ್ ಕ್ಲಿಪ್ಪನ್ನೇ ಜೂಮ್ ಮಾಡಿ ನೋಡಿದಾಗ ಅದರಲ್ಲಿ ಲೈರಾಗೆ ಎಲಿನ್ನ ಆತ್ಮ ಕಾಣುತ್ತೆ. ಆಗ ಅವಳಿಗೆ ಗೊತ್ತಾಗುತ್ತೆ ಈ ಕೆಲಸವನ್ನೆಲ್ಲ ಮಾಡುತ್ತಿರೋದು ಎಲಿನ್ನ ಆತ್ಮವೇ ಎಂದು. ಇತ್ತ ಸೆಕ್ಯೂರಿಟಿ ಗಾರ್ಡ್ ಎಲ್ಲ ಕಡೆ ಚೆಕ್ ಮಾಡುತ್ತಿರುತ್ತಾನೆ. ಆದರೆ ಅವನಿಗೆ ಯಾರು ಕೂಡ ಕಾಣೋದಿಲ್ಲ. ಆಗ ಅವನ ಮೇಲೆ ಎಲಿನ್ನ ಆತ್ಮ ಅಟ್ಯಾಕ್ ಮಾಡುತ್ತೆ. ಅದರಿಂದ ಆತ ಪೊಸೆಸ್ ಆಗ್ತಾನೆ. ಇತ್ತ ಮತ್ತೊಂದು ವಿಡಿಯೋ ಅದೇ ಐಡಿಯಿಂದ ಅಪ್ಲೋಡ್ ಆಗುತ್ತೆ. ತುಂಬ ಭಯದಿಂದ ಲೈರಾ ಅದನ್ನು ನೋಡುವಾಗ ಅದರಲ್ಲಿದ್ದ ಪೊಸೆಸ್ ಆಗಿದ್ದ ಸೆಕ್ಯೂರಿಟಿ ಗಾರ್ಡ್ ಶೂಟ್ ಮಾಡಿಕೊಂಡು ಸತ್ತು ಹೋಗ್ತಾನೆ.
ಅದನ್ನು ನೋಡಿದ ಲೈರಾಗೆ ಅತಿಯಾದ ಭಯ ಆಗುವಾಗ ಮತ್ತೊಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಅದುವೇ ಸೆಕ್ಯೂರಿಟಿ ಗಾರ್ಡನ್ನು ಹುಡುಕಿಕೊಂಡು ಹೋಗಿದ್ದ ಅವಳ ಬಾಸ್ ಸೈಮನ್ನ ಮೇಲೆಯೂ ಎಲಿನ್ ಆತ್ಮ ದಾಳಿ ಮಾಡಿರುತ್ತೆ. ಅವನ ತಲೆ ಲಿಫ್ಟ್ನಲ್ಲಿ ಡೋರ್ಗೆ ಇರೋ ಹಾಗೆ ಮಾಡಿ ಅದೇ ಡೋರ್ನ ಮೂಲಕ ಅವನ ತಲೆಯನ್ನೇ ಎಲಿನ್ ಕತ್ತರಿಸಾಕ್ತಾಳೆ. ಅಂತಹ ಭಯಾನಕ ವಿಡಿಯೋ ನೋಡಿದ ಲೈರಾಗೆ ಭಯವನ್ನು ತಡೆಯಲು ಆಗೋದಿಲ್ಲ. ಅದೇ ಸಮಯದಲ್ಲಿ ಲೈಟ್ಗಳೆಲ್ಲ ಆಫ್ ಆಗುತ್ತೆ. ಕೂಡಲೇ ಜೇಸ್ಗೆ ಕಾಲ್ ಮಾಡಿ ಬರಲು ಕೂಗ್ತಾಳೆ. ಆಗ ಜೇಸ್ ಅವಳಿಗಾಗಿ ಅಲ್ಲಿಯೇ ಕಾಯುತ್ತಿದ್ದ ಕಾರಣ ಅಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಕರೆದುಕೊಂಡು ಲೈರಾನನ್ನು ಹುಡುಕಲು ಹೋಗ್ತಾನೆ. ಇತ್ತ ಎಲಿನ ಆತ್ಮ ಲೈರಾಗೂ ಅತಿಯಾಗಿ ಹೆದರಿಸುತ್ತೆ. ನೇರವಾಗಿ ಅವಳ ಮುಂದೆಯೇ ಬಂದು ದಾಳಿ ಮಾಡೋ ರೀತಿ ಭಯ ಪಡಿಸುತ್ತೆ. ಆಗ ಲೈರಾಗೆ ಅಲ್ಲಿರಲಾಗದೆ ಓಡೋಗ್ತಾಳೆ. ಗ್ಲಾಸ್ ಡೋರನ್ನು ಹೊಡೆದು ಅಲ್ಲಿಂದ ಹೋಗಲು ಪ್ರಯತ್ನ ಪಡುವಾಗ ಅಲ್ಲಿಗೂ ಎಲಿನ ಆತ್ಮ ಬರುತ್ತೆ. ತನ್ನ ಭಯಾನಕ ಮುಖದಿಂದ ಅವಳಿಗೆ ಹೆದರಿಸುವಾಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನ್ ಶುರುವಾಗೋದು ಪಾಸ್ಟ್ನಲ್ಲಿ. ಇಲ್ಲಿ ನಮಗೆ ಈ ಮೂವಿಯಲ್ಲಿರೋ ಡೌಟ್ಗಳೆಲ್ಲ ಕ್ಲಿಯರ್ ಆಗುತ್ತೆ. ಹೇಗೆಂದರೆ ಈಗ ನಮಗೆ ಗೊತ್ತಾಗುತ್ತಿರೋದು ಎಲಿನ್ನ ಸ್ಟೋರಿ. ಸ್ನೇಹಿತರೆ, ಎಲಿನ್ನ ಕೆಲಸ ಯಾವ ರೀತಿ ಇದೆ ಎಂದು ನಮಗೆ ಗೊತ್ತು. ಅದರಿಂದ ಅವಳ ಮೆಂಟಲ್ ಹೆಲ್ತ್ ತುಂಬ ಹಾಳಾಗಿರುತ್ತೆ. ಹೀಗಿರುವಾಗ ಒಬ್ಬಳು ಮಹಿಳೆ ತನ್ನ ಕೆನ್ನೆಯ ಸ್ಕಿನ್ನನ್ನು ತೆಗೆಯುತ್ತಿರೋ ವಿಡಿಯೋ ನೋಡಿ ಎಲಿನ್ ಪೂರ್ತಿಯಾಗಿ ಡಿಪ್ರೆಷನ್ಗೆ ಹೋಗ್ತಾಳೆ. ಅದನ್ನು ನೋಡಿದ ಅವಳ ಬಾಸ್ ಸೈಮನ್ ಎಲಿನ್ ಜೊತೆ ಮಾತಾಡಲು ತನ್ನ ಆಫೀಸ್ ರೂಮ್ಗೆ ಕರೆಸಿಕೊಳ್ತಾನೆ. ಅವಳ ಡಿಪ್ರೆಷನನ್ನು ನೋಡಿ ತುಂಬ ಹೊತ್ತು ಮಾತಾಡಿ ಆ್ಯಂಟಿ ಡಿಪ್ರೆಷನ್ ಪಿಲ್ಲನ್ನು ಅವಳಿಗೆ ಕೊಡ್ತಾನೆ. ಆದರೆ ಅದು ಪ್ರಜ್ಞೆ ತಪ್ಪಿಸೋ ಡ್ರಗ್ ಎಂದು ಎಲಿನ್ಗೆ ಗೊತ್ತೇ ಇರೋದಿಲ್ಲ. ಎಲಿನ್ಗೆ ಸ್ವಲ್ಪ ಪ್ರಜ್ಞೆ ತಪ್ಪಿದ ಕೂಡಲೇ ಸೈಮನ್ ಅವಳ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳಲು ಶುರು ಮಾಡ್ತಾನೆ. ಬಲವಂತವಾಗಿ ಅವಳನ್ನು ಅತ್ಯಾಚಾರ ಮಾಡ್ತಾನೆ. ಇದನ್ನೆಲ್ಲ ಲೈರಾ ದೂರದಿಂದ ನೋಡಿದರು ಅವಳ ಫ್ರೆಂಡ್ಗೆ ಸಹಾಯ ಮಾಡೋದೇ ಇಲ್ಲ. ನನಗೇಕೆ ಇದು ಬೇಕೆಂದು ಸುಮ್ಮನಾಗ್ತಾಳೆ. ಅವನ ಆಫೀಸ್ ರೂಮ್ನಲ್ಲಿ ನಡೆದಿದ್ದೆಲ್ಲ ಅಲ್ಲಿನ ಸಿಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ. ಆದರೆ ಸೈಮನ್ ಪರವಾಗಿದ್ದ ಸೆಕ್ಯೂರಿಟಿ ಗಾರ್ಡ್ ಆ ಫೂಟೇಜ್ಗಳನ್ನೆಲ್ಲ ಡಿಲೀಟ್ ಮಾಡಿರ್ತಾನೆ. ನನ್ನ ಫ್ರೆಂಡ್ ನನ್ನ ಸಹಾಯಕ್ಕೆ ಬರಲಿಲ್ಲ ಎಂಬ ಕಾರಣನೇ ಎಲಿನ್ ಆತ್ಮಕ್ಕೆ ಕೋಪ ತಂದಿರೋದು. ಈ ಘಟನೆಯನ್ನೆಲ್ಲ ಪುನಃ ಲೈರಾಗೆ ವಿಡಿಯೋ ಮೂಲಕ ಎಲಿನ್ ತೋರಿಸ್ತಾಳೆ. ಅದನ್ನು ನೋಡಿದ ಲೈರಾ ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಅತಿಯಾಗಿ ಅಳುತ್ತಾ ಕೇಳಿಕೊಳ್ತಾಳೆ. ತನ್ನ ಜೀವನದಲ್ಲಿ ಆಗುತ್ತಿರೋ ಕೆಟ್ಟ ಕ್ಷಣಗಳ ಬಗ್ಗೆಯೂ ಹೇಳಿ ಪದೇ ಪದೇ ಕ್ಷಮೆ ಕೇಳಿದ ಕಾರಣ ಎಲಿನ್ ಆತ್ಮ ಅಲ್ಲಿಂದ ಹೊರಟೋಗುತ್ತೆ. ಹೀಗೋದ ಕೂಡಲೇ ಜೇಸ್ ಸೆಕ್ಯೂರಿಟಿ ಟೀಮ್ ಜೊತೆ ಅಲ್ಲಿಗೆ ಬರ್ತಾನೆ. ಲೈರಾನನ್ನು ಅಲ್ಲಿಂದ ಕರೆದುಕೊಂಡು ಹೋಗ್ತಾನೆ. ಆಗ ಸೀನ್ ಚೇಂಜ್ ಆಗಿ ಈ ಸೀನ್ ಒಂದು ಇಂಟರ್ವ್ಯೂನಲ್ಲಿ ಶುರುವಾಗುತ್ತೆ. ಆ ಇಂಟರ್ವ್ಯೂ ಕೊಡುತ್ತಿರೋದು ಲೈರಾ. ಅವಳ ಎದುರಿಗೆ ಕತ್ತಲೆಯಲ್ಲಿ ಜರ್ನಲಿಸ್ಟ್ ಇರ್ತಾಳೆ. ಇಲ್ಲಿ ಲೈರಾ ಹೇಳಲು ಬಂದಿರೋದು ತನ್ನ ಕಂಪನಿಯಲ್ಲಿ ನಡೆಯುತ್ತಿರೋ ಕೆಟ್ಟ ಕೆಲಸಗಳ ಬಗ್ಗೆ. ಸೆಕ್ಯೂರಿಟಿ ರೀಸನ್ಗಳಿಂದ ಲೈರಾ ಒಂದು ಮಾಸ್ಕನ್ನು ಹಾಕಿಕೊಂಡಿರ್ತಾಳೆ. ಹೀಗೆ ಅವರು ಮಾತಾಡುವಾಗ ಜರ್ನಲಿಸ್ಟ್ ಏನೋ ಪ್ರಶ್ನೆ ಕೇಳ್ತಾಳೆ. ಹೀಗೆ ಕೇಳುತ್ತಿದ್ದಂತೆ ಆ ಧ್ವನಿ ಒಂದು ಡಿಮೋನಿಕ್ ಧ್ವನಿಯಾಗಿ ಬದಲಾಗುತ್ತೆ. ಆಗ ಲೈರಾಳ ಮೂಗಿನಿಂದ, ಕಣ್ಣಿನಿಂದ ಹಾಗೂ ಬಾಯಿಯಿಂದ ಒಂದೇ ಸಮನೆ ರಕ್ತ ಬರಲು ಶುರುವಾಗುತ್ತೆ. ಆಗ ನಮಗೆ ಗೊತ್ತಾಗುತ್ತೆ ಎಲಿನ್ ಆತ್ಮ ಆ ಜರ್ನಲಿಸ್ಟನ್ನೇ ಪೊಸೆಸ್ ಮಾಡಿದೆ ಎಂದು. ಸ್ನೇಹಿತರೆ, ಎಲಿನ್ ಲೈರಾನನ್ನು ಕ್ಷಮಿಸಿರೋದಿಲ್ಲ. ಅವಳಿಗೆ ಶಿಕ್ಷೆ ಕೊಡಬೇಕೆಂದೇ ಪುನಃ ಬಂದಿರುತ್ತೆ. ಆಗ ಅವಳ ಮುಂದೆ ಕಂಪ್ಯೂಟರ್ ಸಿಸ್ಟಮ್ ಬರುತ್ತೆ. ಸ್ಕ್ರೀನ್ನಲ್ಲಿ ಕೆನ್ನೆಯನ್ನು ಕಟರ್ನಿಂದ ಕೊಯ್ದು ಚರ್ಮವನ್ನು ತೆಗೆಯುತ್ತಿರೋ ಮಹಿಳೆ ಕಾಣ್ತಾಳೆ. ವಿಚಿತ್ರ ಏನೆಂದರೆ ಆ ಮಹಿಳೆಯ ಜಾಗದಲ್ಲಿ ಲೈರಾ ಇರ್ತಾಳೆ. ಈ ರೀತಿಯ ಚಿತ್ರ ಹಿಂಸೆ ಕೊಟ್ಟು ಲೈರಾನನ್ನು ಎಲಿನ್ನು ಕೊಂದು ಹಾಕ್ತಾಳೆ. ಅಲ್ಲಿಗೆ ಫಿಲಿಪಿನೋ ಹಾರರ್ ಮೂವಿಯಾದ ಡಿಲೀಟರ್ ಮೂವಿಯನ್ನು ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.